ನನಗೆ ತುಂಬ ಇಷ್ಟ ಆಗಿರೋ ಒಂದು ಇದು ಅಂತ ಹೇಳಿದರೆ ಒಂದು ಸೀನಲ್ಲಿ ಸೀನ್ ಹೇಳಲ್ಲ, ಕ್ಯಾಮ್ರಾ ಆನ್ ಇದೆಯಾ? ಓಕೆ, ಜಸ್ಟ್ ಫೋನ್ ಮಾಡ್ತಾರೆ, ಹರೀಶ್ ಓದ್ಯಾ, ಅಲ್ಲಿ ಹುಡುಗಿ ನೋಡ್ಲಿಕ್ಕೆ ಓದ್ಯಾ ಅಂತ ಕೇಳ್ತಾರೆ. ಅವಳಿ ಮದುವೆಯಾಗಿ 3 ತಿಂಗಳಾಯ್ತು ಅಂತ ಹೇಳ್ತಾರೆ. ಅಯ್ಯೋ, ಆದರೆ ಹೋದರೆ ಹೋಗಲಿ, ನಿನಗೆ ಅವನ ಅಪ್ಪನಂಥ ಹುಡುಗಿನ ಹುಡುಕ್ತೀನಿ ಅಂತ ಹೇಳ್ತಾರೆ. ಅಪ್ಪನಂಥ ಹುಡುಗಿ ನೀವೇ ಇಟ್ಕೊಳ್ಳಿ, ನನಗೆ ಬೇಡ ಅಂತ ಹೇಳ್ತೇನೆ. ಅದು ತುಂಬ ಇಷ್ಟ. ಖಂಡಿತ, ಸಿನಿಮಾ ನೋಡ್ಲಿಕ್ಕೆ ಬರೋರು ಯಾವತ್ತೂ ಅಂದರೆ ಇಂಟೆಲೆಕ್ಚುಲ್ ಆಗಿ ತುಂಬ ಇಂಟೆಲೆಕ್ಚುಲ್ ನನಗೆ ಅಂದರೆ ತುಂಬ ಕಲಿಬೇಕು ಅದು ಅಂತ ಯಾರು ಬರಲ್ಲ, ನಾರ್ಮಲಿ ಬರಲ್ಲ. ಬಟ್ ಸಿನಿಮಾ ಇವತ್ತು ಟೆನ್ಷನ್ ಇರುತ್ತೆ ತುಂಬ ಜನರಿಗೆ ಏನಂತ ಹೇಳಿದರೆ, ಲೈಫಲ್ಲಿ ತುಂಬ ಜಂಜಾಟಗಳಿರುತ್ತೆ ಅಥವಾ ಅವ್ರದ್ದಾದ ಸಮಸ್ಯೆಗಳಿರುತ್ತೆ. ಫ್ಯಾಮಿಲಿ ಜೊತೆ ಸಿನಿಮಾ ನೋಡಬೇಕು. ಕೆಲವು ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾ ಬರ್ತಾ ಇದೆ, ಪ್ಯಾರಲಾಗಿ ಎಷ್ಟೋ ಸಿನಿಮಾ ನಮ್ಮ ಜೊತೆನೂ ತುಂಬ ಈಗ ಲವ್ ಮೊಕ್ಟೈಲ್ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ, ಖುಷಿ ಇದೆ ನನಗೆ. ಅದೇ ರೀತಿ ನಿಮಗೆ ಥಿಯೇಟ್ರಿಗೆ ಹೋದರೆ 1-2.5 ಗಂಟೆನೋ ಅಥವಾ 3 ಗಂಟೆನೋ ನಮ್ಗೆ ಯಾವುದು ನೆನಪಿರಬಾರ್ದು. ಅಂದರೆ ಆ ಥಿಯೇಟ್ರ್ ನನ್ನ ಮನೆ ಆಗಿರಬೇಕು, ಆ ಸಿನಿಮಾನೇ ಪಕ್ಕದ ಮನೆಯವರಾಗಿರ್ಬೇಕು, ಅಲ್ಲಿ ಆ ಪಕ್ಕದ ಮನೆಯವ್ರ ಯಾಕಂದರೆ ರಿಲೇಷನ್ಶಿಪ್ ಬಿಲ್ಡ್ ಆಗಬೇಕು ಅಂತ. ಅಲ್ಲಿ ನೋಡಬೇಕಾದ್ರೆ ಅಲ್ಲಿರೋ ಹರೀಶ ಇರ್ಬೋದು ಅಥವಾ ಅವ್ರ ಫಾದರ್ ಇರ್ಬೋದು, ನಮ್ಮವರೇ, ನಮ್ಮ ಮನೆಯವರೇ, ನನ್ನ ಫೀಲಿಂಗೆ ಅಂತ ಒಂದು ಇದು ಬರಬೇಕು. ಅಂದರೆ ಆ ಹೊರಗಡೆ ಬರಬೇಕಾದ್ರೆ ಆ ಒಂದು ಅದರಲ್ಲಿರೋ ಎಮೋಷನ್ ಇರಬೇಕು. ಜಸ್ಟ್ ಕಾಮಿಡಿ ಮಾತ್ರ ಇದ್ರೆ ಸಾಲಲ್ಲ. ಅಂದರೆ ಅಲ್ಲಂತ ಕಾಮಿಡಿ ಚೆನ್ನಾಗಿ ಮಾಡಿದ್ದಾರೆ ಅದೇ ನನಗೆ ಬರ್ತಾ ಇದೆ ಅಂತ ಹೇಳಿದರೆ ಓಕೆ, ಒಂದು ಲಿಮಿಟ್ವರೆಗೆ ರೀಚ್ ಆಗಿತ್ತು ಅಂತ. ಆ ಕಾಮಿಡಿ ಜೊತೆಗೆ ಅಲ್ಲಿರೋ ಇಮೋಷನ್, ಹರೀಶ ಏನು ಅಲ್ಲಿ ಆ ಸೀನಲ್ಲಿ ಅಥವಾ ಆ ಸಿನಿಮಾದಲ್ಲಿ ಏನು ಅನುಭವಿಸಿದ್ದಾನೆ ಅಥವಾ ಏನು ಅವನ ಏನಿದೆ ಸೈಕಲಾಜಿಕಲ್ ಆಗಿರೋ ಏನು ಇದು ಇರ್ಬೋದು, ಅದು ಹೊರಗಡೆ ಬರಬೇಕಾದ್ರೆ ನಮಗೂ ಸ್ವಲ್ಪ ಕಾಡಿದರೆ ಅದು ನಾವೇನು ಸೊಸೈಟಿಗೆ ಏನು ಸಿನಿಮಾದಿಂದ ತುಂಬ ಕೊಡ್ತೀವಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಏನೋ ಒಂದು ಅಂದರೆ ಒಂದು ಪಾಸಿಟಿವ್ ಆಗಿರೋ ಒಂದು ಏನು ಕಂಟೆಂಟನ್ನು ಕೊಡಲಿಕ್ಕೆ, ಅಂದರೆ ಎಂಟರ್ಟೈನ್ಮೆಂಟ್. ಈ ಎಂಟರ್ಟೈನ್ಮೆಂಟ್ ಇಲ್ಲದೆ ಸಿನಿಮಾ ಮಾಡೋಕ್ಕಾಗಲ್ಲ. ಯಾಕಂತೇಳಿದರೆ ನಾನು ಹೇಳಿದಿವಲ್ಲ, ಅವರ ಸಮಸ್ಯೆ, ಆಡಿಯನ್ಸ್ ಬರೋರು ತುಂಬ ಸಮಸ್ಯೆ ಇರುತ್ತೆ, ಅವರಿಗೆ ಅವ್ರದ್ದು ಪ್ರಾಪರ್ ಆಗಿರುತ್ತೆ. ಥಿಯೇಟ್ರಿಗೆ ಬಂದರೆ ಮರಿಬೇಕು, ಬಟ್ ಆ ಇಮೋಷನ್ ಹೊರಗಡೆ ಬರಬೇಕು. ಹರೀಶನ್ ಬಗ್ಗೆ ಮಾತಾಡಬೇಕು, ಆ ಸಿನಿಮಾದ ಬಗ್ಗೆ ಮಾತಾಡಬೇಕು, ಅದು ಖಂಡಿತ ಮಾಡ್ತಾರೆ. ಆ ಭರವಸೆ ನಿಮಗೆ ನನಗಿದೆ, ಮೀಡಿಯಾದವರು ಕೂಡ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಫೆಸ್ಟಿವ್ ಹೆಲ್ಪ್ ಮಾಡ್ತಾರೆ.